ಶುಭ ಮುಂಜಾನೆ ಮೂರನೇ ಸೆಮೆಸ್ಟರ್ನ ವಿದ್ಯಾರ್ಥಿಗಳ ಪ್ರಬಂಧ ಅಗಲಿದ ಚಪ್ಪಲಿಗಳ ಅಳಲು ಚಪ್ಪಲಿಗೂ ಅಂದರೆ ಚಪ್ಪಲ್ಗಳು ಹೇಳ್ತಾ ಇದ್ದಾವೆ ತಮಗೂ ಭಾವನೆ ಇದ್ರೆ ಯಾವ ರೀತಿ ಇರ್ತಿತ್ತು ಅನ್ನೋದರ ವಿವರಣೆಯನ್ನು ನೀಡ್ತಾ ಇದ್ದಾವೆ ಸರಿ ಒಬ್ಬ ನಾರಿ ಮಾಡ್ತಾಳೆ ಅಂಗಡಿಗೆ ಬರ್ತಾಳೆ ಚಪ್ಪಲ್ಗಳನ್ನು ನೋಡ್ತಾಳೆ ಸಹಜವಾಗಿ ನಾವು ಬಟ್ಟೆಗಳನ್ನು ಆರಿಸುವ ರೀತಿಯಲ್ಲಿಯೇ ಚಪ್ಪಲ್ಗಳನ್ನು ಸಹಿತ ಆರಿಸ್ತೀವಿ ಅಲ್ವಾ ಸರಿ ಏನಾಯಿತು ಇಲ್ಲಿ ನಾರಿಮಣಿಯು ಕೂಡ ಚಪ್ಪಲನ್ನು ಹಾಕ್ಕೊಂಡ್ಳು ಅಂಗಡಿಯಲ್ಲಿ ಒಂದೆರಡು ರೌಂಡ್ ಅಡ್ಡಾಡಿದ್ಲು ಆ ಚಪ್ಪಲನ್ನು ಕೈಯಲ್ಲಿ ಹಿಡ್ಕೊಂಡ್ಳು ಹಿಂದೆ ಮುಂದೆ ತಿರ್ಸೆಲ್ಲ ನೋಡಿದ್ಲು ಅವಳು ನೋಡಿಬಿಟ್ಟು ರೇಟನ್ನು ಕೂಡ ಕೇಳ್ತಾಳೆ ಆದರೆ ಅವಳಿಗೆ ರೇಟು ಜಾಸ್ತಿ ಆಯಿತೋ ಕಡಿಮೆ ಆಯಿತೋ ಅಥವಾ ಚಪ್ಪಲ್ ಅವಳಿಗೆ ಇಷ್ಟ ಆಗದೇನೂ ಇರ್ಬೋದು ಈ ಎಲ್ಲ ಕಾರಣಗಳು ಇದ್ದಾವೆ ಆಯಿತಾ ಆದರೂ ಕೂಡ ಆ ಅಂಗಡಿಯ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆಳು ಆ ಹೆಂಗಸಿಗೆ ಉತ್ತರ ಕೊಡ್ತಾನೆ ತುಂಬ ಒಳ್ಳೆಯ ಮಾಡೆಲ್ ಇದು ಜೊತೆಗೆ ಮೊನ್ನೆ ತಾನೇ ಬಂದಿದೆ ಅಷ್ಟೇ ಅಲ್ಲದೆ ಇದು ಏನು ಹೇಳ್ತಾಳವನು ಲೇಟೆಸ್ಟ್ ಮಾಡೆಲ್ಲು ಜೊತೆಗೆ ಪ್ಯಾರಿಸ್ನಲ್ಲಿ ಇದಕ್ಕೆ ತುಂಬ ಬೇಡಿಕೆ ಇದೆ ಅಂತ ಅಂದ್ಬಿಟ್ಟು ಆ ಚಪ್ಪಲ್ಗಳ ಗುಣಗಾನ ಮಾಡ್ತಾ ಇದ್ದಾನೆ ಅಲ್ಲೇ ಇದ್ದಂತಹ ಚಪ್ಪಲ್ಗಳಿಗೆ ಅನ್ನಿಸ್ತಾ ಇದೆ ಅವಕ್ಕೆ ನಾಚಿಕೆ ಆಗ್ತಾ ಇದೆ ಅಂತೆ ಅದು ಹೇಗೆ ನಾಚಿಕೆ ಆಗ್ತಾ ಇದೆ ಅಂತ ಅಂದರೆ ನಮ್ಮನ್ನು ಹೊಗಳ್ತಾ ಇದ್ದಾನಲ್ಲ ಅಂಗಡಿಯ ಆಳು ಅಂತ ಇವರಿಗೆ ನಾಚಿಕೆ ಆಗ್ತಾ ಇದೆಯಂತೆ ಸರಿ ಆಯಿತು ಅವಳೇನು ಮಾಡಿದ್ಲು ಕೊನೆಗೆ ಈ ತರ ಈ ಕಲರ್ ನಾನು ತುಂಬ ಚಪ್ಪಲನ್ನು ಹಾಕಿಬಿಟ್ಟಿದ್ದೀನಿ ಆದರೆ ನನಗೆ ಬಿಳಿ ಬಣ್ಣದಿದ್ದರೆ ಕೊಡ್ತೀರಾ ಅಂತ ಅವಳು ಆಗ ಅಂಗಡಿ ಆಳು ಹೇಳ್ತಾನಂತೆ ಬಿಳಿ ಬಣ್ಣದ್ದು ಬೇಗ ಹೊಲಸಾಗತ್ತೆ ಅಂತ ಮೇಡಮ್ ನಾವು ತೊಗೊಂಡು ಬಂದಿಲ್ಲ ಈಗ ಇರೋದೇ ಈ ಬಣ್ಣದ್ದು ಅಂತ ಹೇಳ್ತಾನೆ ಸರಿ ಅವಳಿಗೆ ಅದು ಇಷ್ಟ ಆಗೋದಿಲ್ಲ ಅವಳೇನು ಮಾಡ್ತಾಳೆ ಆ ಚಪ್ಪಲನ್ನು ಬಿಟ್ಬಿಟ್ಟು ಅವಳು ಹೋಗ್ತಾಳೆ ಅದೇ ರೀತಿಯಾಗಿ ಅದೇ ದಿನ ಸಂಜೆ ಮತ್ತೊಬ್ಬ ಹೆಂಗಸು ಅಥವಾ ಮತ್ತೊಬ್ಬ ಹುಡುಗಿ ಮಾಡ್ತಾಳಂತೆ ಆ ಅಂಗಡಿಗೆ ಚಪ್ಪಲಿಗಾಗಿಯೇ ಬರ್ತಾಳಂತೆ ಅವಳಿಗೆ ಚಪ್ಪಲನ್ನ ಕೇಳ್ತಾ ಇದ್ದಾಳೆ ಕೆಲವೊಂದ್ಸರಿ ಅಂಗಡಿಯಲ್ಲಿ ತುಂಬಾ ಜನ ಇದ್ಬಿಟ್ರೆ ಕೆಲವೊಬ್ಬ ಹೆಂಗಸಾದ್ರು ಮುಗ್ದರು ಅಂತ ಹೇಳ್ಬೋದು ಅವ್ರು ಕೇಳೋಕೇನು ಒಂಥರ ನಾಚಿಕೆ ಅವ್ರು ಅವಾಗ ಏನ್ಮಾಡ್ತಾರ ಅವರು ಅಂಗಡಿಯಲ್ಲಿ ಯಾರಾದ್ರೂ ಇದ್ರೆ ರೀ ನಂಗೆ ಚಪ್ಪಲ್ ತೋರಿಸ್ಬೇಕಿತ್ತು ಅಂತ ಚಿಕ್ಕದಾಗಿ ಹೇಳ್ತಾರೆ ಅಲ್ವಾ ಇಲ್ಲೇನಾಗಿದೆ ಅದೇ ಆಳು ಮತ್ತೆ ಅವುಗಳನ್ನು ಎತ್ತಿ ಶೋಕೇಸ್ನಲ್ಲಿ ಇಡ್ತಾ ಇದ್ದಾನೆ ಇಡಬೇಕು ಇಡುವಂತಹ ಸಂದರ್ಭ ಯಾಕಂತಂದ್ರೆ ಆಲ್ರೆಡಿ ಅವುಗಳಿಗೆ ನಿರಾಸೆ ಆಗ್ಬಿಟ್ಟಿದೆ ಮೊದಲು ಹೋದಂತಹ ಸುಂದರಿಯ ಪಾದಗಳಿಗೆ ನಾವು ಇರಬೇಕು ಅಂತ ಆಸೆ ಪಟ್ಟಂತವ್ರು ಅವಳು ಕಲ್ಲರ್ ಇಷ್ಟಪಟ್ಟಿಲ್ಲ ಸೀದಾ ಏನು ಮಾಡ್ತಾಳೆ ಬೇಡ ಅಂತ ಅಂದ್ಬಿಟ್ಟು ಹೋಗ್ತಾಳೆ ಆದರೆ ಅಂಗಡಿಯ ಮಾಲೀಕನಿಗೆ ಮಾಲೀಕನ ವರ್ತನೆಯನ್ನ ಗಮನಿಸ್ತಾ ಇರ್ತಾರೆ ಆ ಚಪ್ಪಲಿಗಳು ಅವಾಗ ಅವು ಹೇಳ್ಕೊಳ್ತಾವೆ ನೋಡು ಇವನು ಹೇಗಿದ್ದಾನೆ ಸುಂದರವಾದಂತಹ ಹುಡುಗಿಯರು ಬಂದ್ರು ತಾನೇ ಕೂಡ ಎದ್ದು ಬಂದು ಚಪ್ಪಲನ್ನ ತೆಗೆದು ಅಂಗಡಿ ತುಂಬಾ ಓಡಾಡ್ಬಿಟ್ಟು ಸೇವೆ ಮಾಡ್ತಾನೆ ಅದೇ ಸಾಧಾರಣ ಇರುವಂತಹ ಲಲನೆಯರು ಅಥವಾ ಹೆಂಗಸರು ಬಂದ್ರೆ ಅವನೇನ್ ಮಾಡ್ತಾನೆ ಉಚಿತವಲ್ಲದ ರೀತಿಯಲ್ಲಿ ಅಂದ್ರೆ ಅವನಿಗೆ ಆಯ್ ಇವ್ರು ತಗೊಂಡ್ರು ತಗೊಳ್ತಾರೆ ಇಲ್ಲೇ ಹೋದ್ರಿಲ್ಲ ಈ ರೀತಿಯಾಗಿ ಏನು ಮಾಡ್ತಾ ಇದ್ದಂತೆ ಅವರನ್ನು ಕಂಡು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಸರಿ ಮಾಲೀಕ ಹೇಳ್ತಾನೆ ಒಂದು ಚಪ್ಪಲ್ ತೋರಿಸ್ಬೇಕಂತೆ ಅಂತ ಅಂದ್ಬಿಟ್ಟು ಆಳಿಗೆ ಹೇಳ್ತಾನೆ ಆಳ್ ಏನು ಮಾಡ್ತಾರೆ ಚಪ್ಪಲನ್ನ ತೆಗೆದುಬಿಟ್ಟು ಆ ಹೆಂಗಸಿನ ಮುಂದೆ ಅಥವಾ ಆ ಹುಡುಗಿಯೋ ಮಾನಿಯ ಮುಂದೆ ಅವನು ಇಡ್ತಾನೆ ಆಕೆ ಮತ್ತೆ ಯಾವ ಚಪ್ಪಲನ್ನ ತೆಗೆದಿದ್ದಾನ ಅವನು ಅಂತ ಅಂದರೆ ಅದೇ ಶೋ ಕೇಸಿನಲ್ಲಿಟ್ಟಂತಹ ನಮ್ಮನ್ನೇ ಅವನೇನ್ ಮಾಡಿದಾನೆ ತೆಗೆದು ಕೆಳಗಡೆ ಇಟ್ಟಿದ್ದಾನೆ ಅಂತ ಚಪ್ಪಲ್ಗಳು ಹೇಳ್ತಾ ಇದ್ದಾವೆ ಆವಾಗ ಆ ಹೆಂಗಸು ಹೇಳ್ತಾಳಂತೆ ಇಂಥವು ಬೇಡ ಸಾಕಷ್ಟು ಮೆಟ್ಟಿದ್ದೀನಿ ಕೆಲವೊಂದು ಸರಿ ತುಂಬ ಅಂದರೆ ಆ ರೇಟಿಗೆ ತಕ್ಕ ಹಾಗೆ ಜೊತೆಗೆ ಆ ಚಪ್ಪಲಿನ ರೇಟು ಜಾಸ್ತಿಯಾದಾಗ ಬಂದಂತಹ ವ್ಯಕ್ತಿಗೆ ಆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ ಆ ಹೆಂಗಸರು ಏನು ಹೇಳ್ತಾರೆ ಅಂದರೆ ಬೇಡ ಈ ಚಪ್ಪಲ್ ನಾನು ತುಂಬ ಸರಿ ಹಾಕಿ ಬಿಟ್ಬಿಟ್ಟಿದ್ದೀನಿ ಅಂತನೋ ಇಲ್ಲ ಅಂದರೆ ಈ ಬಣ್ಣ ತನಗೆ ಇಷ್ಟ ಇಲ್ಲ ಅಂತನೂ ಏನಾದರೂ ಒಂದು ನೆವ ಹೇಳ್ತಾರೆ ಇಲ್ಲಿ ಬಂದಂತಹ ಪಾಪ ಹೆಂಗಸಿಗೆ ಅಷ್ಟೊಂದು ದುಬಾರಿಯ ಬೆಲೆಯ ಚಪ್ಪಲ್ಗಳು ಬೇಡ ಅಂತ ಅನಿಸಿರ್ಬೋದು ಹಾಗಾಗಿ ಅವಳೇನು ಮಾಡ್ತಾಳಂತೆ ಓ ನನಗಿದು ಬೇಡ ಅಂತ ಹೇಳೋಕೆ ಹೆಂಗೆ ಸಾಧ್ಯ ಹಾಗಾಗಿ ಇಲ್ಲ ನಾನು ಇದನ್ನು ತುಂಬ ಸರಿ ಮೆಟ್ಬಿಟ್ಟಿದ್ದೀನಿ ಅಂದರೆ ಹಾಕ್ಬಿಟ್ಟಿದ್ದೀನಿ ಮತ್ತೆ ನಂಗೆ ಅಂಥದ್ದು ಬೇಡ ಅಂದ್ಬಿಟ್ಟು ಮೊದಲೇ ಏನು ಮಾಡ್ಬಿಡ್ತಾಳಂತೆ ಅವಳು ಬೇಡ ಅಂತ ಹೇಳ್ಬಿಡ್ತಾಳಂತೆ ಸಹಜವಾಗಿ ನಾವು ಯಾವುದಾದ್ರೂ ಒಂದು ಸೀರೆ ಅಂಗಡಿಗೆ ಹೋದಾಗ ನಾವು ಅವ್ರ ಹತ್ರ ಕೇಳ್ತೀವಿ ಹೆಂಗೆ ಕೇಳ್ತೀವಿ ಹೇಳ್ರಿ ಒಂದು ಒಂದು ಸರಿ ಜಗಮಗ ಸೀರೆ ಅಂದ್ರೆ ಅದನ್ನು ಓಪನ್ನೇ ಮಾಡಬೇಡ್ರಿ ಅಂತ ಹೇಳ್ತೀವಿ ಇಲ್ಲ ಅಂತ ಅಂದರೆ ಇದು ಬಣ್ಣ ಚೆನ್ನಾಗಿತ್ತು ಆದರೆ ಡಿಸೈನ್ ಬೇರೆ ಇರಬೇಕಿತ್ತು ಅಂತ ನಾವು ಕೇಳ್ತೀವಿ ಇಲ್ಲ ಅಂದರೆ ಡಿಸೈನ್ ಚೆನ್ನಾಗಿದೆ ಆದರೆ ಸೀರೆ ಕಲರ್ ಸೀರೆ ತನ್ನ ಹತ್ರ ಇದೆ ಒಂದು ಕಲರ್ ಬೇಡ ಅಂತೀವಿ ಇಲ್ಲ ಅಂದರೆ ಡಿಸೈನ್ ಬೇಡ ಅಂತೀವಿ ಇವೆರಡೇ ನಾವು ಹೇಳೋದಲ್ಲಿ ಅದೇ ರೀತಿಯಾಗಿ ಇಲ್ಲಿ ಹೆಂಗಸು ಏನು ಮಾಡ್ತಾಳೆ ನನಗೆ ಈ ಒಂದು ಚಪ್ಪಲ್ ಬೇಡ ಅಂತ ಮೊದಲೇ ಹೇಳಿಬಿಡ್ತಾಳೆ ಸಹಜವಾಗಿ ನಾವು ಅಂಗಡಿಗೆ ಹೋದ ಹಾಗೆ ಏನು ಹೇಳ್ತೀವಿ ಬಟ್ಟೆಯ ಖರೀದಿ ಮಾಡಬೇಕಾದ್ರೆ ನಮಗಿಷ್ಟ ಆಗದೆ ಹೋದರೆ ಅದನ್ನು ಓಪನ್ ಮಾಡಬೇಡ್ರಪ್ಪ ಅಂತ ಹೇಳುವ ಹಾಗೆ ಇಲ್ಲಿಯೂ ಕೂಡ ಹೆಂಗಸು ಏನು ಮಾಡ್ತಾಳೆ ಆ ಚಪ್ಪಲ್ ತನಗೆ ಬೇಡ ಅಂತ ಅಂದ್ಬಿಟ್ಟು ಹೇಳಿಬಿಡ್ತಾಳಂತೆ ಆ ದಿನ ಆ ಚಪ್ಪಲ್ಗಳಿಗೆ ಏನಾಗತ್ತೆ ಮತ್ತೊಮ್ಮೆ ನಿರಾಸೆ ಭಾವನೆ ಆಗತ್ತೆ ನಿರಾಸೆ ಆಗತ್ತೆ ಬೇಸರ ಆಗತ್ತೆ ಅವುಗಳೇನು ಮಾಡ್ತವೆ ಮತ್ತು ಯಥಾ ಪ್ರಕಾರ ಆ ಆಳು ತ ನಮ್ಮ ಸ್ಥಳದಲ್ಲಿ ನಮ್ಮನ್ನು ಇಟ್ಬಿಟ್ಟ ಅಂತ ಆ ಚಪ್ಪಲ್ಗಳು ಹೇಳ್ಕೊಳ್ತವೆ ಆಯಿತು ಆ ಒಂದಿನ ಮುಗೀತು ಎರಡನೇ ದಿನ ಎರಡನೇ ದಿನ ಯಜಮಾನ ಏನು ಮಾಡ್ತಾನೆ ಬಾಗಿಲನ್ನು ತೆಗೆಯೋದಕ್ಕೋಸ್ಕರ ಬಂದಿದ್ದಾನೆ ಬಾಗ್ಲನ್ನು ತೆಗಿತಾ ಇದ್ದ ಹಾಗೆ ಒಬ್ಬ ಹೆಂಗಸು ಬರ್ತಾಳೆ ಆ ಹೆಂಗಸು ಆ ಮಾನಿನಿ ಹೇಗಿರ್ತಾಳೆ ಅಂದರೆ ಗಜಗಾತ್ರದ ಮಾನಿನಿ ಅಂತ ಆ ಚಪ್ಪಲ್ಗಳು ವರ್ಣನೆ ಮಾಡ್ತವೆ ಅಂದರೆ ಅಷ್ಟೊಂದು ದಪ್ಪವಾಗಿತ್ತು ಆ ಹೆಂಗಸು ಅನ್ನೋದನ್ನು ಅವ್ರು ಹೇಳ್ತಾರೆ ಅವಳು ಬಂದ್ಬಿಟ್ಟು ಸಹಜವಾಗಿ ಕೇಳ್ತಾಳಂತೆ ಸಾವುಕಾರ ನಮ್ಮ ಅಳತಿ ಚಪ್ಪಲ್ ಅದಾವೇನ್ರಿ ದೊಡ್ಡ ದನಿಯಲ್ಲಿ ಕೇಳಿದಳು ಅದು ಶೋಕೇಸ್ನಲ್ಲಿರುವಂತಹ ಕೂತಂತಹ ಚಪ್ಪಲುಗಳಿಗೆ ಗೊತ್ತಾಯ್ತು ತಮಗೆ ಗೊತ್ತಾಯ್ತು ಅಂತ ಹೇಳ್ಕೊಳ್ತಾವು ಅಸಹಜವಾಗಿ ದೊಡ್ಡದಾಗಿ ಅವಳು ಕೇಳ್ತಾಳಂತೆ ಆ ಅಣ್ಣನ ಅನುಪಸ್ಥಿತಿಯಲ್ಲಿ ಅವನ ಪಾದುಕೆಗಳನ್ನು ಪೂಜಿಸಿದ ಶ್ರೀರಾಮನ ಸೋದರ ಭರತನ ಭಾವಚಿತ್ರಕ್ಕೆ ತನ್ಮಯತೆಯಿಂದ ಊದಿನ ಕಡ್ಡಿ ಬೆಳಗುತ್ತಿದ್ದ ಮಾಲೀಕ ಇಲ್ಲಿ ಬೆಳಗ್ಗೆ ಬಂದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಅಂಗಡಿಯಲ್ಲಿಯೂ ಕೂಡ ವ್ಯಾಪಾರ ಮಾಡುವುದಕ್ಕೂ ಮುಂಚಿತವಾಗಿ ಅಲ್ಲಿದ್ದಂತಹ ದೇವರಿಗೆ ಪೂಜೆಯನ್ನು ಮಾಡಿ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾರೆ ಕಾರಣ ಏನು ಅಂದರೆ ಇಂದಿನ ದಿನ ನಮಗೆ ತುಂಬ ವ್ಯಾಪಾರ ಆಗಲಿ ಒಂದು ಒಳ್ಳೆಯ ಗಿರಾಕಿಗಳು ಬರಲಿ ಅನ್ನುವ ಉದ್ದೇಶ ಆಯಿತಾ ಅದೇ ರೀತಿ ಇಲ್ಲಿಯೂ ಕೂಡ ಚಪ್ಪಲಿನ ಅಂಗಡಿಯ ಮಾಲೀಕ ಬಾಗಿಲನ್ನು ತೆಗೆದು ದೇವರಿಗೆ ಪೂಜೆ ಮಾಡ್ತಿದ್ದಾನೆ ಯಾರ ಪೂಜೆ ಮಾಡ್ತಿದ್ದಾನೆ ಶ್ರೀರಾಮನ ಪಾದುಕೆಗಳನ್ನಿಟ್ಟು ಪೂಜೆ ಮಾಡ್ತಾ ಇದ್ದನಲ್ಲ ಆ ಭರತನ ಭಾವಚಿತ್ರಕ್ಕೆ ಒಟ್ಟಾರೆಯಾಗಿ ಶ್ರೀರಾಮನ ಫೋಟೋದ ಜೊತೆಗೆ ಭರತನ ಭಾವಚಿತ್ರಕ್ಕೂ ಕೂಡ ಆತ ಪೂಜೆ ಮಾಡ್ತಾ ಇದ್ದಾನೆ ಆ ಸಂದರ್ಭಕ್ಕೆ ಸರಿಯಾಗಿ ಈ ಗಜಗಾತ್ರದ ಮಾನಿನಿಯ ಆಗಮನವಾಗತ್ತೆ ಅವಳನ್ನು ನೋಡಿ ಒಂದು ಕ್ಷಣ ಅವನಿಗೆ ಗಾಬರಿಯಾಗತ್ತೆ ನಕ್ಕ ಶಿಖಾ ಅಂತ ಬೆವತ್ ಅವರು ಅಂತ ಅಂದ್ಬಿಟ್ಟು ಹೇಳ್ಕೊಳ್ತಾರೆ ಅಂದ್ರೆ ಬೆವತಿರಬಹುದೇನೋ ಅನ್ನುವ ಅಭಿಪ್ರಾಯ ಇಲ್ಲಿ ಶೋಕೇಸಿನೊಳಗೆ ಕೂತಂತಹ ಚಪ್ಪಲಿಗಳಿಗೆ ಆಗತ್ತೆ ನಿಮ್ಮ ಅಳಿತೇವ್ರಿ ಅಂದ್ರೆ ನಿಮ್ಮ ಕಾಲಿನ ಅಳಿತೇವು ಚಪ್ಪಲಿ ಹಾ ಇದು ಬರ್ರಿ ಒಳಗೆ ಹೋಗ್ರಿ ಅಂದ್ಬಿಟ್ಟು ಅವ ಯಜಮಾನ ಏನು ಮಾಡ್ತಾನಂತೆ ಒಳಗಡೆ ಕಳಿಸ್ತಾನಂತೆ ಎಂಡಾಕೆಯನ್ನ ಒಳಗೆ ಕಳಿಸ್ತಿದ ಶೋಕೇಸಿನೊಳಗಿನಿಂದಲೇ ನಾವು ಅವಳ ಪಾದವನ್ನು ಪಿಳಿಪಿಳಿ ನೋಡಿದೆವು ಸಹಜವಾಗಿ ಚಪ್ಪಲ್ಗಳಿಗೆ ಭಾವನೆ ಇದ್ದಿದ್ರೆ ಹೇಗೆ ವ್ಯಕ್ತವಾಗ್ತಿದ್ವು ಅಂತ ಹೇಳ್ತಾ ಇದ್ದೀನಿ ಅವು ಶೋಕೇಸಿನ ಒಳಗಡೆ ಕೂತ್ಕೊಂಡು ಹೊರಗಡೆ ಆ ಹೆಂಗಸಿನ ಪಾದಗಳನ್ನು ನೋಡ್ತಾ ಇದ್ವಂತೆ ಅಂದರೆ ಒಂದು ವೇಳೆ ನಮ್ಮನ್ನೇನಾದರೂ ಕೆಳಗಿಳಿಸ್ಬಿಟ್ರೆ ನಾವು ಇವಳ ಪಾದಕ್ಕಾಗ್ತೀವಾ ಎಲ್ಲಿ ಅಪ್ಪಚ್ಚಿ ಆಗ್ಬಿಡ್ತೀವೋ ಅನ್ನುವ ಭಯ ಇದೇ ಉದಾಹರಣೆ ಇನ್ನೊಂದು ಕೊಡ್ತೀನಿ ಮರಕ್ಕೂ ಕೂಡ ಭಾವನೆ ಇದ್ದಿದ್ರೆ ಮರಕ್ಕೂ ಕೂಡ ಜೀವ ಇದ್ದಿದ್ರೆ ನಾವು ಮಂಚವನ್ನ ಮಾಡಿಸ್ಕೊಳ್ತೀವಿ ಕಾಟ್ ಮೇಲೆ ಮಲ್ಕೊಳ್ತೀವಿ ಅವುಗಳಿಗೇನು ಅನ್ನಿಸ್ತಿರ್ಲಿಲ್ಲ ಹೇಳ್ರಿ ಅಲ್ವಾ ಅಟ್ಲೀಸ್ಟ್ ಅದು ಹೋಗ್ಲಿ ಆ ಮರನ ಕಡಿಬೇಕು ಅಂತ ಹೋದಾಗ ಮರ ಆಯ್ತಪ್ಪ ನನ್ನನ್ನು ಕಡ್ಕೊಳ್ಳೋದಾರ ಕಡ್ಕೊಳ್ರಿ ಅಂತ ನಿಂತ್ಕೊಳ್ತಿದ್ವಾ ಹಾಗೆ ಮಾಡ್ತಿರಲಿಲ್ಲ ಆ ಜಾಗ ಬಿಟ್ಟು ಮತ್ತೊಂದು ಜಾಗ ಕೊಡೋಗ್ತಿದ್ವು ಯಾಕೆ ಅಂದರೆ ನಮಗೂ ಒಂದು ಜೀವ ಇದೆ ಅಂತ ಅಂದ್ಬಿಟ್ಟು ಅವು ಮನುಷ್ಯನಿಗೆ ಹೇಳ್ತಾ ಇದ್ವು ಆದರೆ ಇಲ್ಲಿ ಚಪ್ಪಲ್ಗಳು ಏನು ಮಾಡ್ತಾ ಇದ್ದಾವೆ ಶೋಕೇಸಿನ ಒಳಗೆ ಕುಳಿತುಕೊಂಡು ಆ ಬಂದಂತಹ ಗಜಗಾತ್ರದ ಗಾಮಿನಿಯ ಪಾದಗಳನ್ನು ನೋಡ್ತಾ ಇದ್ದಾವೆ ದೇಹದ ಭಾರ ತಾಳದೆ ಚಪ್ಪಟೆಯಾದ ಪಾದಗಳು ಅಡ್ಡ ದಿಡ್ಡಿ ಬೆಳೆದ ಬೆರಳುಗಳು ಅವು ಹೇಳ್ಕೊಳ್ತಾ ಇದ್ದಾವೆ ಆ ಹೆಂಗಸ್ ಹೆಂಗಿದ್ಲು ಅಂದರೆ ಆ ಅವಳ ಭಾರ ತಾಳಲಾರದೆ ಏನಾಗಿದೆ ಪಾದಗಳು ಆಗ್ಬಿಟ್ಟಿದ್ದಾವೆ ಆ ಬೆರಳುಗಳು ಅಡ್ಡ ತಿಡ್ಡಿ ಬೆಳೆದಿದ್ದಾವೆ ಧೂಳು ಸಖತ್ತಾಗಿ ಮೆತ್ತುಕೊಂಡು ಕೊರಕಲು ನೆಲದಂತಹ ಬೆರಳುಗಳು ಹಿಂಗಾಲು ಸಹಜವಾಗಿ ಕೆಲಮ ಹಳ್ಳಿಯ ಜನಗಳು ಕೆಲಸ ಮಾಡುವ ಸಂದರ್ಭದಲ್ಲಿ ಹಿಂಗಾಲು ಒಡೆಯೋದು ಸಹಜ ಅದು ಹಿಮ್ಮಡಿ ಏನಾಗಿರತ್ತೆ ಒಡೆದೋಗಿರತ್ತೆ ಚಳಿಗಾಲದಲ್ಲಂತೂ ತುಂಬಾ ಜಾಸ್ತಿ ಸಹಜವಾಗಿ ಚಳಿಗಾಲದಲ್ಲಿ ಯಾರ್ದಾದ್ರೂ ಪಾದ ನೋಡಬೇಕು ಅಂದ್ರೆ ತುಂಬ ಪಾದ ಏನಾಗಿರತ್ತೆ ಹಿಮ್ಮಡಿ ಒಡೆದಿರತ್ತೆ ಅದು ಚಳಿಗೆ ಇಲ್ಲೇನಾಗಿದೆ ಮೋಸ್ಟ್ಲಿ ಅವಳು ಚಳಿಗಾಲದಲ್ಲೇ ಚಪ್ಪಲಿ ತಗೊಳಕೆ ಅಂತ ಹೋಗಿರ್ಬೋದು ಅವಳು ಕಾಲನ್ನು ಶೋ ಕೇಸಿನಲ್ಲೇ ಕುಳಿತು ನೋಡ್ತಾ ಇರುವಂತಹ ಚಪ್ಪಲಿಗೆ ಏನಾಗ್ತಾ ಇದೆ ಆ ಕಾಲಿನ ವರ್ಣನೆಯನ್ನ ಮಾಡ್ತಾ ಮೂಗುಗಳನ್ನು ಏಕಕಾಲದಲ್ಲಿ ಮುಚ್ಚಿಕೊಂಡೆವು ಆ ಚಪ್ಪಲ್ಗಳಿಗೆ ಎಪ್ಪಾ ಇ ಪಾದಕ್ಕ ನಾವು ಹೋಗ್ಬೇಕು ನಾವು ಸಹಜವಾಗಿ ಅನ್ಕೊಳ್ತೀವಿ ನೋಡ್ರಿ ನಮ್ಗೆ ಯಾರಾದರೂ ಅಥವಾ ಒಂದು ಹುಡುಗ ಒಂದು ಒಂದು ಹುಡುಗಿಗೆ ಹುಡುಗ ನೋಡೋಕೆ ಬಂದಿದ್ದ ಅಂದ್ಕೊಳ್ರಿ ಆ ಹುಡುಗಿಗೆ ಹುಡುಗ ಇಷ್ಟ ಆಗ್ತಾ ಇರ್ ಇರೋದಿಲ್ಲ ಆಗ ಆ ಹುಡುಗಿ ಅಂದ್ಕೊಳ್ತಾಳೆ ಯಪ್ಪ ಈ ಸಂಬಂಧ ಬೆ ಆಗದೆ ಹೋದರೆ ಸಾಕಪ್ಪ ಅಂತ ಹೆಂಗೆ ಅಂದ್ಕೊಳ್ತಾ ಇರ್ತಾಳೋ ಆ ರೀತಿಯಾಗಿ ಇಲ್ಲಿ ಚಪ್ಪಲ್ಗಳು ಕೂಡ ಅಂದ್ಕೊಳ್ತಿದ್ವಂತೆ ಯಪ್ಪ ಇವಳು ಉಳುಪಾದಕ್ಕೆ ಮಾತ್ರ ನಾವು ಆಗದೆ ಹೋದರೆ ಸಾಕಪ್ಪ ಅಂತ ಅಂದ್ಬಿಟ್ಟು ಆಳು ನಿರ್ವಿಕಾರದಿಂದ ಆಕೆಯ ಪಾದದ ಸೈಜಿನ ಬೇರೆ ಬೇರೆ ತರದ ಚಪ್ಪಲಿಗಳನ್ನು ಅವಳೆದ್ರು ಒಂದೊಂದಾಗಿ ಇಟ್ಟ ನಮ್ಮನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ಪಾದಗಳ ಬೇರೆ ಎಲ್ಲ ರೀತಿಯ ಚಪ್ಪಲ್ಗಳನ್ನು ಅವಳು ಮುಂದೆ ಇಡ್ತಾನಂತೆ ದರ ಭಾಳ ಆತು ಇಂಥವು ಜಲ್ದಿ ಹರಿತಾವು ಇವು ನಾವು ಮೆಟ್ಟುವಲ್ಲ ಚೆನ್ನಾಗಿರೋ ಚಪ್ಪಲ್ ತೋರಿಸಿದ ತಕ್ಷಣ ಸಹಜ ಅಲ್ವಾ ಚಪ್ಪಲ್ಗಳನ್ನು ಸೂಕ್ಷ್ಮವಾಗಿ ಹಾಕ್ಕೊಂಡೋಗಿ ಸೂಕ್ಷ್ಮವಾಗಿ ಹಾಕ್ಕೊಂಡು ಬಂದರೆ ಒಳ್ಳೆಯದು ಅಂದರೆ ಯಾವ ರೀತಿ ಹೇಳ್ತಿದ್ದೀನಿ ಅಂದರೆ ಕೆಲವೊಂದು ಸಾರಿ ಕೆಲವೊಬ್ಬರು ತುಂಬ ರೇಟ್ ಜಾಸ್ತಿ ಇರೋ ಚಪ್ಪಲ್ ತಗೊಳ್ತಾರೆ ತುಂಬ ಸೂಕ್ಷ್ಮ ಇರೋ ಚಪ್ಪಲ್ ತಗೊಳ್ತಾರೆ ಅವುಗಳಿಂದ ಸುಮಾರು ದೂರ ನಡೆಯೋಕೆ ಬರೋದಿಲ್ಲ ಏನು ಗಾಡಿ ಮೇಲೆ ಹೋಗಿಬಿಟ್ಟು ಗಾಡಿ ಮೇಲೆ ಬರೋದಾದರೆ ಅಡ್ಡಿಲ್ಲ ಆಯಿತಾ ಇನ್ನೂ ಕೆಲವು ಚಪ್ಪಲ್ಗಳಲ್ಲಿ ಹರಳುಗಳಿರ್ತವೆ ಆ ಹರಳುಗಳು ಕಿತ್ತೋಗುವ ಸಂದರ್ಭ ಸರಿ ಬಿಡ್ರಿ ಅವರಿಗೆ ಗಾಡಿ ಮೇಲೆ ಹೋಗಿ ಗಾಡಿ ಮೇಲೆ ಬರೋವಂಥವ್ರಿಗೆ ಇದು ಅಡ್ಜಸ್ಟ್ ಆಗತ್ತೆ ಆದರೆ ಪ್ರತಿದಿನ ನಡೆದು ಸಾಗುವಂಥವರಿಗೆ ಇವೆಲ್ಲ ಸರಿಯಾಗಿ ಆಗೋದಿಲ್ಲ ತಗೊಂಡು ನಾಲ್ಕು ದಿನಕ್ಕೆ ಅದು ಹರಳು ಉದುರಿದ್ರೂ ಹೋಯ್ತು ಇಲ್ಲ ಬಾಕಿತ್ತೋದ್ರೂ ಹೋಯ್ತು ಇಲ್ಲಿ ಪಾಪ ಹೆಂಗ ಸೇಳ್ತಾ ಇದ್ದಾಳೆ ಇವು ನಮ್ಮಂಥವು ಮೆಟ್ಟವಲ್ಲ ರೀ ಯಾಕಂದರೆ ನಮ್ಮ ಕಾಲಿಗೆ ಹಾಕಿದ ತಕ್ಷಣ ಏನಾಗ್ಬಿಡ್ತಾವೋ ಭಾಳ ಬೇಗ ಹರಿತಾವ್ರಿ ಅಂದರೆ ನಾವು ಭಾಳ ನಡೆದಾಡ್ತೀವ್ರಿ ನಮಗೆ ಇಂತಹ ಚಪ್ಪಲ್ ಬೇಡ್ರಿ ತುಂಬ ಕಾಲ ಬಾಳಿಕೆ ಬರುವಂಥ ಚಪ್ಪಲ್ ಕೊಡ್ರಿ ಅಂತ ಅವಳು ಹೇಳ್ತಾ ಇದ್ದಾಳೆ ಸಹಜವಾಗಿ ಚಪ್ಪಲ್ ಅಂಗಡಿಗೆ ಹೋದಂತಹ ಕೆಲವು ಜನ ಇದನ್ನು ಕೇಳೋದು ಸಹಜ ಗ್ಯಾರಂಟಿ ಕೊಡ್ತೀರಾ ಮತ್ತೇನಾದರೂ ಹರಿದು ಹೋದರೆ ವಾಪಸ್ ತೊಗೊಂಡು ಬರಬೇಕಾ ನೀವು ಸರಿ ಮಾಡಿಕೊಡ್ತಿರ್ತಾನೆ ಮತ್ತದಕ್ಕೆ ದುಡ್ಡು ಹಾಕೋದಿಲ್ವಲ್ಲ ಈ ರೀತಿಯಾಗಿ ಸಹಜ ನಾವು ಕೂಡ ಒಂದು ಚಪ್ಪಲ್ ಅಂಗಡಿಗೆ ಹೋದರೆ ಪ್ರಶ್ನೆಗಳನ್ನು ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಈ ಹೆಂಗಸು ಕೂಡ ಏನು ಮಾಡಿದಾಳೆ ಚಪ್ಪಲ್ ಅಂಗಡಿಗೆ ಹೋಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ ಸರಿ ಮುರ್ಖ ಮಾಡೋ ಮಂದಿ ಮೆಟ್ಟು ಎಂಬಿತ್ಯಾದಿ ಕಮೆಂಟುಗಳೊಂದಿಗೆ ಹಲವು ಜೊತೆ ಮೆಟ್ಟುಗಳನ್ನು ನಿರಾಕರಿಸಿ ಶೋಕೇಸಿನ ಕಡೆಗೆ ತನ್ನ ಕಾಕ ದೃಷ್ಟಿ ಹರಿಸಬೇಕೇ ಅವಳು ಹೇಳ್ತಾಳೆ ಸಹಜವಾಗಿ ನಡೆದು ಹೋಗುವಂತಹ ಅಥವಾ ಗಾಡಿಯ ಮೇಲೆ ಹೋಗುವಂತಹ ವ್ಯಕ್ತಿಗಳು ಧರಿಸುವಂಥವೋ ರೀ ಅಂತ ಹೇಳಿಬಿಟ್ಟು ಒಂದು ಸಾರಿ ಸಹಜವಾಗಿ ಅಂಗಡಿಗೆ ಹೋದಂತಹ ವ್ಯಕ್ತಿ ಆ ಕಡೆ ಈ ಕಡೆ ಕಣ್ಣಾಡಿಸುವ ಹಾಗೆ ಇವಳು ಕೂಡ ಮಾಡಿದ್ಲಂತೆ ಎಲ್ಲ ಕಡೆನೂ ಕಣ್ಣಾಡಿಸಿದ್ಲಂತೆ ಶೋಕೇಸಿನೊಳಗೆ ಕೂತಂತಹ ಚಪ್ಪಲ್ಗಳು ಬೆವು ಹೋದ್ವಂತೆ ಯಾಕೆ ಇವು ಬೆವುತ್ವು ಅಂದರೆ ಅಯ್ಯೋ ಎಲ್ಲಿ ನನ್ನ ನಮ್ಮನ್ನ ನೋಡ್ಬಿಟ್ಟು ನಮ್ಮನ್ನೇ ತಗೊಂಡ್ಬಿಡ್ತಾಳೋ ಇವಳು ಅಂತ ಅನ್ಬಿಟ್ಟು ಆ ಚಪ್ಪಲ್ಗಳಿಗೆ ಗಾಬರಿಯ ಜೊತೆಗೆ ಭಯ ಆಯ್ತಂತೆ ದುರ್ಗುಣಿಯನ್ನು ವರಿಸುವುದಕ್ಕಿಂತ ಕನ್ಯೆಯಾಗಿಯೇ ಉಳಿಯುವುದು ಒಳ್ಳೆಯದೆಂದು ನಿರ್ಗುಣಿಸ್ ನಿರ್ಧರಿಸುವ ಸದ್ಗುಣಿ ಹೆಣ್ಣುಮಗಳಂತೆ ಸಾಯುವವರೆಗೂ ಶೋಕೇಸಿನಲ್ಲೇ ಕೊಳೆತರೂ ಪರವಾಗಿಲ್ಲ ಎಂತೆಂಥದ್ದೋ ಪಾದಗಳೇ ಗತಿ ಎಂದುಕೊಳ್ಳುವುದು ಸುತಾರಾಮ್ ಬೇಡವೆನ್ನುವುದು ನಮ್ಮ ಅಂತರಂಗದ ಅಪೇಕ್ಷೆಯಾಗಿತ್ತು ಹೇಳ್ತಾಳವಳು ಸಾರಿ ಓವು ಅಯ್ಯೋ ನಾವ್ ಯಾರ ಕಾಲಿಗೆ ಹೋಗದೇ ಹೋದ್ರೂ ಅಡ್ಡಿಲ್ಲ ಈ ಹೆಂಗಸಿನ ಕಾಲಿಗೆ ಮಾತ್ರ ಹೋಗದೇ ಹೋದ್ರೆ ಸಾಕು ಕೆಟ್ಟ ವ್ಯಕ್ತಿಗಳನ್ನ ಮದುವೆಯಾಗಿ ಹೋಗೋದಕ್ಕೂ ಕನ್ನೆ ಅಂದ್ರೆ ಮದುವೆ ಆಗುವ ಹೆಣ್ಣು ವಿಚಾರ ಮಾಡ್ತಾಳಂತೆ ಕೆಟ್ಟ ವ್ಯಕ್ತಿಯನ್ನು ಮದುವೆಯಾಗಿ ಅವ್ರ ಮನೆಗೆ ಹೋಗಿ ಸಂಸಾರ ಮಾಡೋಕು ಸುಮ್ಮನೆ ಅಪ್ಪ ಅಮ್ಮನ ಜೊತೆ ನಾವು ಕನ್ನೆಯಾಗಿಯೇ ಉಳಿಯೋದೇ ಸೂಕ್ತ ಅಂತ ಹೇಗೆ ವಿಚಾರ ಮಾಡ್ತಾರೋ ಹಾಗೆ ಇಲ್ಲಿ ಚಪ್ಪಲ್ಗಳು ಕೂಡ ನಾವು ವರ್ಷಾನುಗಟ್ಲೆ ಈ ಶೋಕೇಸ್ನಲ್ಲಿ ಇದ್ದರೆ ನಮಗೇನು ಚಿಂತೆ ಇಲ್ಲ ಈ ಮಾನಿನಿಯ ಪಾದಕ್ಕೆ ಮಾತ್ರ ನಾವು ಹೋಗೋದು ಬೇಡ ಅಂತ ಆಸೆಯನ್ನು ಪಡ್ತಾವಂತೆ ರಾವ ರಾವಣನು ಶಿವಧನಸ್ಸು ಎತ್ತುವಾಗ ಕಲ್ಲಾಗು ಎಲೆಬಿಲ್ಲೆ ಎಂದು ಬೇಡಿದ ಸೀತಾಮಾತೆ ಶ್ರೀರಾಮಚಂದ್ರನು ಮಾತ್ರ ಅದೇ ಬಿಲ್ಲನ್ನು ಎತ್ತುವಾಗ ಹೂವಾಗು ಎಲೆಬಿಲ್ಲೆ ಎಂದು ಪ್ರಾರ್ಥಿಸಿದಳಂತೆ ನಾವು ಹಾಗೆಯೇ ನಾವು ಈ ಕೊಳಕು ಪಾದದ ಮಾತಾಯಿ ನಮ್ಮತ್ತ ದೃಷ್ಟಿ ಹಾಕದಿರಲಿ ಎಂದು ಮತ್ತೆ ಮತ್ತೆ ಪ್ರಾರ್ಥಿಸಿದೆವು ಸಹಜವಾಗಿ ಒಂದು ಹೆಣ್ಣನ್ನು ನೋಡಲಿಕ್ಕೆ ಗಂಡು ಬಂದ ಸಂದರ್ಭದಲ್ಲಿ ಅವಳಿಗೆ ಇಷ್ಟ ಆಗದೆ ಹೋದರೂ ಇದೇ ರೀತಿ ಪ್ರಾರ್ಥನೆ ಅಯ್ಯೋ ಜಾತಕ ಹೊಂದಾಣಿಕೆ ಆಗದೆ ಹೋದರೆ ಸಾಕಪ್ಪ ಇವ್ರು ಬೇಡಪ್ಪ ನಮಗೆ ಹೇಗಾದರೂ ತಪ್ಪಲಪ್ಪ ಅಂತ ದೇವ್ರನ್ನ ಅವ್ರು ಹೇಗೆ ಪ್ರಾರ್ಥಿಸ್ತಾರೋ ಅದೇ ರೀತಿ ಶೋಕೇಸಿನ ಒಳಗಡೆ ಕೂತಂತಹ ಈ ಪಾ ಇವಳು ಮಾತ್ರ ನಮ್ಮ ಕಡೆ ದೃಷ್ಟಿ ಬೀರದೆ ಇದ್ದರೆ ಸಾಕಪ್ಪ ನಾವು ಬೇಕಾದರೆ ಹೀಗೆ ವರ್ಷಗಾಟ್ಲೆ ನಾವು ಶೋಕೇಸ್ನಲ್ಲಿ ಇದ್ದರೂ ಚಿಂತೆ ಇಲ್ಲ ಅಂತ ಅನ್ಕೊಳ್ತಾ ಇದ್ದಾವಂತೆ ಅದಕ್ಕೆ ರಾವಣ ಸೀ ಸೀತೆಯನ್ನ ನೋಡೋಕೆ ಬಂದಂತಹ ರಾವಣ ಶಿವಧನಸ್ಸನ್ನ ಎತ್ತಬೇಕಾದ್ರೆ ಸೀತೆ ಹೇಳಿಲ್ಲಂತೆ ಅಯ್ಯೋ ಇವನನ್ ಮದ್ವೆ ಆಗ್ಬೇಕಾ ಇವನಕಿಂತ ಆ ಬಿಲ್ಲು ಕಲ್ಲಾಗ್ಬಿಟ್ರೆ ಅವನಿಗೆ ಎತ್ತಲಿಕ್ಕೆ ಬರದೇ ಹೋದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳಿದ ಹಾಗೆಯೇ ರಾಮ ಬಿಲ್ ಎತ್ತಬೇಕಾದ್ರೆ ಹೂವಾಗು ಅಂತ ಅಂದ್ಬಿಟ್ಟು ದೇವರನ್ನ ಅವಳು ಹೇಗೆ ಪ್ರಾರ್ಥನೆ ಮಾಡಿದ್ಲೋ ಅದೇ ರೀತಿಯಾಗಿ ಇಲ್ಲಿ ಚಪ್ಪಲ್ಗಳು ಚಪ್ಪಲ್ಗಳು ಅನ್ಕೊತವೆ ನಾವು ಕೂಡ ಏನ್ ಮಾಡಿದ್ವಿ ಅದೇ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿದ್ವಿ ಅಂತ ಅಂದ್ಬಿಟ್ಟು ಚಪ್ಪಲುಗಳು ಸೀತಾ ಮಾತೆ ಹೇಗೆ ದೇವರನ್ನ ಪ್ರಾರ್ಥಿಸಿದಳೋ ಅದೇ ರೀತಿಯಾಗಿ ನಾವು ಕೂಡ ಏನು ಮಾಡಿದೀವಿ ಆ ದೇವರನ್ನ ಪ್ರಾರ್ಥಿಸಿದ್ವಿ ಅಂತ ಹೇಳ್ತಾ ಇದ್ದಾವೆ ಈ ಕಾಜಿನ ಡಬ್ಬ್ಯಾಗಿನ ಕಾಲ್ಮರಿ ಭಾಳ ತುಟ್ಟಿ ಇದ್ದಂಗೆ ಕಾಣ್ತಾವು ಚಲೋ ಇದ್ರ ಸೋವಿ ಇರೋಂಗಿಲ್ಲ ಸೋವಿ ಇದ್ರ ಚಲೋ ಇರಾನಿಲ್ಲ ಈ ಚಪ್ಪಲಿ ಕತಿನ ಹಿಂಗ ಅನ್ನುತ್ತಾ ತಾನು ನೋಡಿದ್ದ ಕಾಲ ಬಳಿ ಇದ್ದ ಚಪ್ಪಲ್ಗಳನ್ನೇ ಮತ್ತೆ ನೋಡತೊಡಗಿದಾಗ ಸಹಜ ಶೋಕೇಸ್ನಲ್ಲಿರೋ ಕೇಸ್ನಲ್ಲಿರೋ ಚಪ್ಪಲ್ಗಳು ದುಬಾರಿ ರೇಟ್ ಜಾಸ್ತಿ ಚೆನ್ನಾಗಿರ್ತಾವೆ ಪಾಪ ಅವಳಿಗೆ ಆಸೆ ಪಟ್ಟಿರ್ತಾಳೆ ಆದರೂ ಕೂಡ ಅವಳು ಅವಳು ಕಾಲಿಗೆ ಅದು ತಡೆಯೋದಿಲ್ಲ ಅಂತ ಗೊತ್ತಾದಾಗ ಅವಳು ಹೇಳ್ಕೊಳ್ತಾಳೆ ಓ ಈ ಗಾಜಿನ ಒಳಗಿರೋ ಚಪ್ಪಲ್ಗಳಿಗೆ ರೇಟ್ ಜಾಸ್ತಿ ಸೋವಿ ಇದ್ದರೆ ಚಪ್ಪಲ್ ಚೆನ್ನಾಗಿರಲ್ಲ ಚಪ್ಪಲ್ ಚೆನ್ನಾಗಿದ್ರೆ ಸೋವಿ ಇರೋಂಗಿಲ್ಲ ಅಂದ್ಬಿಟ್ಟು ಅವಳು ಏನು ಮಾಡ್ಕೊಳ್ತಾ ಇದ್ದಾಳೆ ತನ್ನ ಭಾವನೆಯನ್ನು ಅವಳು ಹೇಗೆ ವ್ಯಕ್ತಪಡಿಸ್ಕೊಳ್ತಾ ಇದ್ದಾಳೆ ಅಂತ ಅಂದರೆ ಮತ್ತೆ ಕೆಳಗಡೆ ಬಿದ್ದಂತಹ ಚಪ್ಪಲ್ಗಳನ್ನು ನೋಡಿ ಅವಳು ಸಮಾಧಾನವನ್ನು ಪಟ್ಕೊಳ್ತಾ ಇದ್ದಾಳೆ ಅದರಲ್ಲೇ ಆರಿಸ್ಕೊಳ್ಬೇಕೇನು ಅಂತ ಅವಳು ಅಂದ್ಕೊಳ್ತಾ ಇದ್ದಾಳೆ ಸರಿ ಇನ್ನು ಮುಂದೆ ನೋಡೋಣ ಅವಳು ಅದೇ ಚಪ್ಪಲ್ಗಳನ್ನು ಆರಿಸ್ಕೊಂಡ್ಲಾ ಅಥವಾ ಬೇರೆ ಯಾವುದಾದ್ರೂ ತೆಗಿರಿ ಅಂದ್ಬಿಟ್ಟು ಅವರು ತೆಗೆಸ್ಕೊಂಡು ನೋಡಿಲ್ಲ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾನು ಹೇಳ್ತೀನಿ ಧನ್ಯವಾದಗಳು